ಕರು ನಾಡಿಗೆ ನಮಸ್ಕಾರ ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆಯ ಎರಡನೇ ಟಾಪಿಕ್ ಸಂಶೋಧನೆ ಸಾಮರ್ಥ್ಯ ಇದರಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಕನ್ಸೆಪ್ಟ್ ಹೈಪೋಥಿಸಿಸ್ ಹೈಪೋಥಿಸಿಸ್ ಎಂದರೆ ಪರಿಕಲ್ಪನೆ ಹೈಪೋಥಿಸಿಸ್ ಈ ಶಬ್ದವು ಎರಡು ಶಬ್ದಗಳು ಕೂಡಿ ತಯಾರಾದಂಥ ಶಬ್ದ ಹೈಪೋ ಮತ್ತು ಥೇಸಿಸ್ ಹೈಪೋ ಎಂದರೆ ಟೆಂಟೇಟಿವ್ ತಾತ್ಕಾಲಿಕ ಥೇಸಿಸ್ ಎಂದರೆ ಸ್ಟೇಟ್ಮೆಂಟ್ ತಾತ್ಕಾಲಿಕ ಹೇಳಿಕೆ ಸಂಶೋಧನೆ ಮಾಡುವಂಥ ವ್ಯಕ್ತಿಯು ಯಾವ ವಿಷಯದ ಬಗ್ಗೆ ಸಂಶೋಧನೆ ಮಾಡುವ ನಿದ್ದಾನೋ ಆ ವಿಷಯದ ಔಟ್ಪುಟ್ ಆ ವಿಷಯದ ಹೇಳಿಕೆಗಳು ತಾನು ಮಾಡಿದ ಸಂಶೋಧನೆಯ ಔಟ್ಪುಟ್ಗಳು ಫೈಂಡಿಂಗ್ಸ್ಗಳು ತಾನು ಮಾಡುವ ವಿಷಯದಿಂದ ಆಗುವಂಥ ಲಾಭಗಳು ಮೊದಲಿಗೆ ಹೇಳಬೇಕಾಗುತ್ತದೆ ತದನಂತರ ಅದರ ಬಗ್ಗೆ ಸಂಶೋಧನೆಯನ್ನು ಮಾಡಬೇಕಾಗುತ್ತದೆ ಇದಕ್ಕೆ ಹೈಪೋಥಿಸಿಸ್ ಎಂದು ಕರೆಯುತ್ತಾರೆ ಹೈಪೋಥಿಸ್ದಲ್ಲಿ ಹೈಪೋಥಿಸಿಸ್ ಈ ಶಬ್ದದ ಅರ್ಥ ಟೆಂಟೇಟಿವ್ ಸ್ಟೇಟ್ಮೆಂಟ್ ತಾತ್ಕಾಲಿಕ ಹೇಳಿಕೆಗಳು ಈಗ ನರೇನ್ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮತ್ತು ನರೇಂದ್ರ ಮೋದಿಯವರು ಗೆದ್ದು ಬಂದಾಗ ಗೆದ್ದು ಬಂದ್ರಂದ್ರೆ ಮುಂದೆ ನಾನು ಏನೇನು ಮಾಡ್ಬೋದು ಅನ್ನೋದನ್ನು ಅಡ್ವಾನ್ಸ್ ಆಗಿ ಹೇಳೋದು ಅಂದರೆ ನಾವು ಏನು ರಿಸರ್ಚ್ ಮಾಡ್ತೀವಿ ರಿಸರ್ಚ್ ಮಾಡಿದ ನಂತರ ಏನೇನು ಆಗುತ್ತದೆ ಅನ್ನೋದನ್ನು ಮೊದಲಿಗೆ ಹೇಳಿ ರಿಸರ್ಚ್ ಮಾಡೋದು ಇದಕ್ಕೆ ಹೈಪೋಥಿಸ್ ಎಂದು ಕರೆಯುತ್ತಾರೆ ಹೈಪೋಥಿಸಲ್ಲಿ ಮೂರು ಪ್ರಕಾರ ಆಲ್ರೆಡಿ ಇದನ್ನು ನಾನು ಹೇಳಿದ್ದೇನೆ ಜಸ್ಟ್ ಇದಕ್ಕಿಂತ ಮುಂಚೆ ವಿಡಿಯೋ ಮಾಡುವಾಗ ಒಮ್ಮೆಲೆ ವಿಡಿಯೋ ಕಟ್ ಆಯಿತು ಅಂತ ತಿಳ್ಕೊಂಡು ನಾನು ಮತ್ತೆ ಆ ಕನ್ಸೆಪ್ಟನ್ನು ಸ್ವಲ್ಪ ರಿಪೀಟ್ ಮಾಡುತ್ತಿದ್ದೇನೆ ಹೈಪೋಥಿಸದಲ್ಲಿ ಮೂರು ಪ್ರಕಾರ ಒಂದು ರಿಸರ್ಚ್ ಹೈಪೋಥಿಸಿಸ್ ಒಂದು ನಲ್ ಹೈಪೋಥಿಸ್ ಒಂದು ಅಲ್ಟರ್ನೇಟಿವ್ ಹೈಪೋಥಿಸ್ ರಿಸರ್ಚ್ ಹೈಪೋಥಿಸಿಸ್ಗೆ ನಾವು ಪಾಸಿಟಿವ್ ಹೈಪೋಥಿಸ್ ಎಂದು ಕೂಡ ಕರೆಯುತ್ತೇವೆ ನಲ್ ಹೈಪೋಥಿಸಿಸ್ಗೆ ನಾವು ಜೀರೋ ಹೈಪೋಥಿಸಿಸ್ ಎಂದು ಕರೆಯುತ್ತೇವೆ ನಲ್ ಹೈಪೋಥಿಸ್ಸನ್ನು ಕಂಡು ಹಿಡಿದಂಥ ವ್ಯಕ್ತಿ ರೋಲಂಡ್ ಫಿಶರ್ ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿಯಲ್ಲಿ ನಲ್ ಹೈಪೋಥಿಸನ್ನು ಎಚ್ ಒ ಈ ಸಿಂಬೋಲದಲ್ಲಿ ಬರೆಯುತ್ತಾರೆ ಓ ಎಂದರೆ ಜೀರೋ ಎರಡು ಘಟಕಗಳ ನಡುವೆ ಹೋಲಿಕೆ ಮಾಡಿದಾಗ ಎರಡೂ ಘಟಕಗಳಲ್ಲಿ ಯಾವುದೇ ವ್ಯತ್ಯಾಸ ಕಾಣದೇ ಇದ್ದಾಗ ನಲ್ ಹೈಪೋಥಿಸ್ ಅನ್ನು ಉಪಯೋಗ ಮಾಡುತ್ತಾರೆ ಎರಡು ವ್ಯಕ್ತಿಗಳ ನಡುವೆ ಅಥವಾ ಎರಡು ಘಟಕಗಳ ನಡುವೆ ಎರಡು ಘಟನೆಯ ನಡುವೆ ವ್ಯತ್ಯಾಸ ಇರಬಾರ್ದು ನೋ ಡಿಫ್ರೆನ್ಸ್ ಬಿಟ್ವೀನ್ ಟು ಥಿಂಗ್ಸ್ ನಲ್ ಹೈಪೋಥಿಸು ಇದನ್ನು ನಾವು ಅಕ್ಸೆಪ್ಟೆಡ್ ಮತ್ತು ರಿಜೆಕ್ಟೆಡ್ ಫಾರ್ಮ್ನಲ್ಲಿ ಬರೆಯುತ್ತೇವೆ ಅಕ್ಸೆಪ್ಟೆಡ್ ಮತ್ತು ರಿಜೆಕ್ಟೆಡ್ ಈಗ ಸಚಿನ್ ತೆಂಡೂಲ್ಕರ್ ಸರ್ ಮತ್ತು ವಿರಾಟ್ ಕೊಹ್ಲಿ ಸರ್ ನಾವು ಹೋಲಿಕೆ ಮಾಡಿದಾಗ ಇಬ್ಬರು ಜನ ಶ್ರೇಷ್ಠರಿದ್ದಾರೆ ಇವರು ಶ್ರೇಷ್ಠ ಇವರು ಶ್ರೇಷ್ಠ ನೋ ಡಿಫ್ರೆನ್ಸ್ ಇಬ್ಬರು ಶ್ರೇಷ್ಠ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಅಣ್ಣವರು ಮತ್ತು ಅಮಿತಾಬ್ ಬಚ್ಚನ್ ಸರ್ ಇಬ್ಬರು ಇಬ್ಬರು ಜನ ಗ್ರೇಟ್ ಕುಂಬಳೆ ಸರ್ ಅವರು ಮುರ್ ಮುಥಯ್ಯ ಮುರಳೀಧರರು ಸರ್ ಅವರು ಇಬ್ಬರು ಮುಂದೆ ಶ್ರೇಷ್ಠ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರು ಡಾಕ್ಟರ್ ಅಂಬೇಡ್ಕರ್ ಸರ್ ಅವರು ಇಬ್ಬರು ಜನ ಶ್ರೇಷ್ಠ ಕಂಪ್ಯಾರಿಸನ್ ಮಾಡಿದಾಗ ನೋ ಡಿಫ್ರೆನ್ಸ್ ಬಿಟ್ವೀನ್ ಟೂ ಥಿಂಗ್ಸ್ ಟು ಪರ್ಸನ್ ಟೂ ಇನ್ಸಿಡೆಂಟ್ ಇದನ್ನು ನಾವು ಯಾವಾಗ ಹೇಳ್ತೀವಿ ಅವಾಗ ನಲ್ ಹೈಪೊತಿಸನ್ನು ಉಪಯೋಗ ಮಾಡುತ್ತೇವೆ ನಲ್ ಹೈಪೊತಿಸು ರಿಜೆಕ್ಟ್ ಆದ ಮೇಲೆ ಅಲ್ಟರ್ನೇಟಿವ್ ಹೈಪೋಥಿಸ್ ಅನ್ನು ಉಪಯೋಗ ಮಾಡುತ್ತಾರೆ ನಲ್ ಹೈಪೊಥಿಸ್ ರಿಜೆಕ್ಟ್ ಆದ ಮೇಲೆ ನಲ್ ಹೈ ನಲ್ ಹೈಪೊಥಿಸ್ ರಿಜೆಕ್ಟ್ ಆದ ಮೇಲೆ ಅಲ್ಟರ್ನೇಟಿವ್ ರಿಸರ್ಚನ್ನು ಹೈಪೋಥಿಸ್ ಅನ್ನು ಉಪಯೋಗ ಮಾಡುತ್ತಾರೆ ಇದಕ್ಕೆ ಆರ್ ಎ ಈ ಸಿಂಬಲ್ದಲ್ಲಿ ಬರೆಯುತ್ತಾರೆ ಅಲ್ಟರ್ನೇಟಿವ್ ಇದನ್ನು ಬೇರೆ ಇದನ್ನು ಬೇರೆ ಎರಡೂ ಬೇರೆ ಬೇರೆ ಇದರೊಳಗೆ ರೀ ನಲ್ ಹೈಪೋಥಿಸ್ ಇವನು ಒಂದು ಐದು ಫೀಟ್ ಪರ್ಷನ್ ಅದನ ಇವನು ಒಂದು ಐದು ಫೀಟ್ ಇವನು ಭಾಳ ಕರಿಯೋದಾನ ಇವನು ಕರಿಯೋದನ ಕರಿಯೋ ಇರೋ ಇವನು ಇವನು ಕನ್ನಡ ರೀ ಇವನು ಕನ್ನಡ ಮಾತಾಡ್ತಾನೆ ಇವನು ಹರ್ದಿದ ಬಟ್ಟೆ ಉಟ್ಕೊಂಡ್ರೆ ಇವನು ಹರ್ಕೊಂಡು ಬಟ್ಟೆ ಉಟ್ಕೊಂಡ್ರು ಇದನ್ನು ತೊದಲು ಇದು ತೊದಲು ನುದಿ ಮಾತಾಡ್ತದ್ರೆ ಇದನ್ನು ತೊದಲು ನುದಿ ಮಾತಾಡ್ತದ್ರಿ ಇವನು ಪ್ಯಾಂಟ್ ಉಟ್ಕೊಂಡ್ರೆ ಇವನು ಪ್ಯಾಂಟ್ ಉಟ್ಕೊಂಡರು ಇವು ಕಲುಬುರ್ಗಿ ಇವು ಗುಲ್ಬರ್ಗ್ ಇದಾವ ಮತ್ತು ಕಲಬುರ್ಗಿ ಗುಲ್ಬರ್ಗ್ ಎರಡು ಡಿಫ್ರೆನ್ಸ್ ಆಯ್ತು ಸರ್ ಡಿಫ್ರೆನ್ಸ್ ಅಲ್ವಾ ಡಿಫ್ರೆನ್ಸ್ ಅಂದ್ರೆ ಅಂದ್ರೆ ಅಲ್ಟರ್ನೇಟಿವ್ ಇಬ್ರು ಸೇಮ್ ಇದ್ರೆ ಅಂದ್ರೆ ನಲ್ ಹೈಪೋಥಿಸ್ ಈಗ ಈಗ ಅಲ್ಟರ್ನೇಟಿವ್ ಹೈಪೊತಿಸ್ ನಲ್ ಹೈಪೋಥಿಸ್ ರಿಜೆಕ್ಟ್ ಆದ ಮೇಲೆ ಅಲ್ಟರ್ನೇಟಿವ್ ಹೈಪೋಥಿಸ್ಸನ್ನು ಉಪಯೋಗ ಮಾಡುತ್ತಾರೆ ಎ ಮತ್ತು ಬಿ ಇಬ್ಬರು ನಡಬ್ರಿಗೆ ನಾವು ವ್ಯತ್ಯಾಸ ಮಾಡುವಾಗ ಎ ಇಸ್ ಗ್ರೇಟರ್ ಬಿ ಇಸ್ ಲೋವರ್ ಇವು ಭಾಳ ಶ್ರೇಷ್ಠ ಅದನ್ನು ಇವು ಬಹಳ ಲೋ ಅದನ್ನು ಇದು ಹೇಳುವಾಗ ಆಲ್ಟರ್ನೇಟಿವ್ ಹೈಪೋಥಿಸ್ ಉಪಯೋಗ ಮಾಡುತ್ತಾರೆ ಇನ್ನು ಇಲ್ಲಿ ಬರೋಣ ವೇರಿಯೇಬಲ್ ಬಗ್ಗೆ ವೇರಿಯೇಬಲ್ ನಾವು ಕನ್ನಡದೊಳಗೆ ಬದಲಾವಣೆ ಎಂದು ಕರೆಯುತ್ತೇವೆ ಅಥವಾ ಚಲಕ ರಿಸರ್ಚ್ ಮಾಡುವಾಗ ರಿಸರ್ಚ್ ಮಾಡುವಂಥ ವ್ಯಕ್ತಿ ಸಂಶೋಧನೆ ಮಾಡುವಾಗ ಹೈಪೋಥಿಸ್ ಇದನ್ನು ಕಲೆಕ್ಷನ್ ಮಾಡಿ ಎರಡು ಘಟಕಗಳನ್ನು ನಾವು ಯಾವಾಗ ಸ್ಟಡಿ ಮಾಡ್ತಿರ್ತೀವಿ ನೋಡಿರಿ ಸ್ಟಡಿ ಮಾಡೋದೊಳಗೆ ಏನಾಗ್ತದ ವೇರಿಯೇಬಲ್ಗಳಾಗ್ತಿರ್ತಾವ್ರಿ ಚೇಂಜಸ್ ಆಗ್ತಿರ್ತವೆ ಡಾಟಾ ಡಾಟಾದ ತಾನು ಸಂಶೋಧನೆ ಮಾಡುವಾಗ ತಾನು ಮಾಡಿದಂಥ ಸಂಶೋಧನೆ ಮಾಡುವಾಗ ವೇರಿಯೇಬಲ್ಗಳಿಂದ ರಿಸಲ್ಟು ಹೆಚ್ಚು ಕಡಿಮೆ ಆಗ್ತದೆ ರೀ ಇದಕ್ಕೆ ನಾವು ವೇರಿಯೇಬಲ್ ಅಂತೇಳ್ಕೋರಿತ್ತು ಬದಲಾವಣೆ ಆಗ್ಬೋದು ಆದರೆ ಬದಲಾವಣೆದೊಳಗೆ ಐದು ಪ್ರಕಾರ ಬದಲಾವಣೆ ಆಗ್ತವೆ ಫೈವ್ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಪ್ಲೀಸ್ ನೆನ್ಪಿಟ್ರೆ ಭಾಳ ನೇರವಾಗಿ ಪ್ರಶ್ನೆ ಕೇಳುತ್ತಾನೆ ಫೈವ್ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಮೊದಲನೇದು ಇಂಡಿಪೆಂಡೆಂಟ್ ವೇರಿಯೇಬಲ್ ಇಂಡಿಪೆಂಡೆಂಟ್ ವೇರಿಯಬಲ್ ಸ್ವತಂತ್ರ ಬದಲಾವಣೆ ಸ್ವತಂತ್ರ ಚಲಕ ಸ್ವತಂತ್ರ ಚಲಕ ರಿಸರ್ಚ್ ಮಾಡುವಾಗ ನೋಡಿರಿ ರಿಸರ್ಚ್ ಮಾಡುವಾಗ ಕೆಲವೊಂದು ಬದಲಾವಣೆಗಳು ಆಟೋಮೆಟಿಕ್ ಆಗಿ ಸ್ವಂತ ಸ್ವಂತ ಶಕ್ತಿಯಿಂದ ಬದಲಾವಣೆ ಆಗುತ್ತಿರುತ್ತವೆ ಅದಕ್ಕೆ ಬೇರೆಯವ್ರು ಹೇಳಿದ ಮೇಲೆ ಬದಲಾವಣೆ ಆಗೋದಿಲ್ಲ ಸ್ವತಃ ಸೆಲ್ಫ್ ಸೆಲ್ಫ್ ವೇರಿಯೇಬಲ್ ಸೆಲ್ಫ್ ವೇರಿಯೇಬಲ್ ಈಗ ಒಂದು ಉದಾಹರಣೆ ನೋಡ್ರಿ ಸ್ಕೂಲ್ ಒಳಗಿನ ಒಬ್ಬ ವಿದ್ಯಾರ್ಥಿ ಪ್ರತಿನಿತ್ಯ ಸ್ಟಡಿ ಮಾಡ್ತಿದ್ದ ಅಂತಂದ್ರೆ ಅವನು ಎವ್ರಿ ಡೇ ಹೀ ಈಸ್ ಡೂಯಿಂಗ್ ವರ್ಕ್ ಎವ್ರಿ ಡೇ ಹೀ ಸ್ಟಡಿ ಎವ್ರಿ ಡೇ ಹೀ ಈಸ್ ಫಾಲೋವಿಂಗ್ ಕ್ಲಾಸಸ್ ಎವ್ರಿ ಡೇ ಮತ್ತು ಬಹಳ ಬುದ್ಧಿವಂತನಿದ್ದ ನೋಡಿರಿ ಬುದ್ಧಿವಂತ ಮತ್ತು ಡೈಲಿ ಸ್ಟಡಿ ಮಾಡ್ತಿದ್ದ ಅಂತಂದ್ರೆ ಆ ಹುಡುಗಂದು ಫೈನಲ್ ರಿಸಲ್ಟ್ ಏನಾಗ್ತದೆ ವರ್ಷದ ರಿಸಲ್ಟ್ ಎಸ್ ಈಸ್ ಗೋಯಿಂಗ್ ಟು ಪಾಸ್ ಈಗ ಡೈಲಿ ನಾನು ಕ್ಲಾಸ್ ಹೇಳಿ ಕ್ಲಾಸ್ ಹೇಳದೇ ಇರಲಿ ನೀವು ಸ್ವತಃ ನೀವು ಸ್ವತಃ ಮನೆಯೊಳಗೆ ಕೂತು ಬುಕ್ ಓದಿ ಅರ್ಥ ಮಾಡಿಕೊಂಡು ನೀವು ಡೈಲಿ ಸ್ಟಡಿ ಮಾಡ್ತಿದ್ರಿ ಅಂದರೆ ನಿಮ್ಮ ಸ್ವಂತ ಬದಲಾವಣೆ ನಾನು ವಿಡಿಯೋ ಮಾಡಿದ ಮೇಲೆ ನೀವು ಬದಲಾವಣೆ ಆಗ್ತಿದ್ರಿ ಅಂದರೆ ಅದು ಡಿಪೆಂಡೆಂಟ್ ಅದು ಬೇರೆ ಬರ್ತದೆ ಸ್ವತಃ ಬದಲಾವಣೆ ಆಗುವುದಕ್ಕೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಎಂದು ಕರೆಯುತ್ತಾರೆ ನಾನು ಬದಲಾವಣೆ ಈಗ ನೋಡ್ರಿ ನಾನು ವಿಡಿಯೋ ಹೇಳೋದು ಬಿಡೋದು ನಾನು ನನ್ನ ಮನಸ್ಸೊಳಗೆ ಬಂತು ವಿಡಿಯೋ ಹೇಳಬೇಕು ಅಂದ್ರೆ ಹೇಳೋದು ಅಥವಾ ನನಗೇನೋ ಪ್ರಾಬ್ಲಮ್ ಆಗಿತ್ತು ನಾನು ಬಿಟ್ಟಿರ್ತೀನಿ ರೀ ರಿಸರ್ಚ್ ಮಾಡುವಾಗ ವೇರಿಯೇಬಲು ಇಂಡಿಪೆಂಡೆಂಟ್ ಆಗಿರುತ್ತದೆ ಸ್ವತಃ ಸ್ವತ್ ಸ್ವತಂತ್ರ ರೀ ಸ್ವತದ್ದು ವ್ಯಾಲ್ಯೂ ಹೆಚ್ಚು ಮಾಡೋದು ಮತ್ತು ಕಡಿಮೆ ಮಾಡೋದು ಆತನ ಕೈಯಲ್ಲಿ ಇರುತ್ತದೆ ವೇರಿಯೇಬಲ್ದ ಕೈಯಿರಲಿ ವ್ಯಾಲ್ಯೂ ಅಂತ ಕರೆದು ವೇರಿಯೇಬಲ್ದು ವ್ಯಾಲ್ಯೂ ಹೆಚ್ಚು ಮಾಡೋದು ಮತ್ತು ಕಡಿಮೆ ಮಾಡೋದು ಆ ಸ್ವಂತ ವೇರಿಯೇಬಲ್ದ ಮೇಲೆ ಅವಲಂಬಿಸಿ ಅವ ಅವಲಂಬಿತವಾಗಿದೆ ಹುಡುಗ ಹುಡುಗಿದ್ದಂದ್ರೆ ರಿಸಲ್ಟ್ ಕೆಸೆಟ್ ಪಾಸ್ ಆಗ್ತಾನೆ ಡೈಲಿ ನೀವು ಸ್ಟಡಿ ಮಾಡ್ತಿದ್ರೆ ಕೆ ಸೆಟ್ ಪಾಸ್ ಆಗ್ತೀರಿ ಸ್ವತಂತ್ರ ನಾನು ವಿಡಿಯೋ ಮಾಡಲಿ ಮಾಡದೇ ಇರಲಿ ಅಥವಾ ನಿಮ್ಮ ತಂದೆ ತಾಯಿಯವ್ರು ನಿಮ್ಗೆ ಹೇಳಿ ಹೇಳದೇ ಇರಲಿ ಅಥವಾ ನಿಮ್ಮ ಮನೆಯವರು ನಿಮ್ಗೆ ಸಪೋರ್ಟ್ ಮಾಡದೆ ಮಾಡದೇ ಇರಲಿ ನೀವು ಸ್ವತಂತ್ರವಾಗಿ ಬದಲಾವಣೆ ಆಗೋದು ಇಂಡಿಪೆಂಡೆಂಟ್ ವೇರಿಯಬಲ್ ಎರಡನೇದು ಡಿಪೆಂಡೆಂಟ್ ವೇರಿಯಬಲ್ ರಿಸರ್ಚ್ ಮಾಡುವಾಗ ಅಲ್ಲೇನು ಬದಲಾವಣೆ ಆಗ್ತಿರ್ತದೆ ನೋಡ್ರಿ ಅದು ತಂದು ತಾನೇ ಬದಲಾವಣೆ ಆಗುವುದಿಲ್ಲ ಆದರೆ ಇನ್ನೊಬ್ರು ಯಾರೋ ಆ ಘಟನೆ ಮೇಲೆ ಪರಿಣಾಮ ಬೀರುತ್ತಾರೆ ಅವರು ಹೇಳಿದಾಗ ಇದು ಚೇಂಜ್ ಆಗುತ್ತದೆ ಅವರು ಹೇಳದೇ ಇದ್ದಾಗ ಅದು ಚೇಂಜ್ ಆಗೋದಿಲ್ಲ ಈ ಕ್ಲಾಸ್ ರೂಮ್ದೊಳಗೆ ಟೀಚರ್ ಡೈಲಿ ಟೀಚ್ ಮಾಡ್ತಿದ್ದರು ಆಮೇಲೆ ಹುಡುಗರು ಪಾಠ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟೀಚರ್ ಹೇಳಿದ ಮೇಲೆ ವಿದ್ಯಾರ್ಥಿಗಳ ಹತ್ರ ಬದಲಾವಣೆ ಆಗೋದು ಡಿಪೆಂಡೆಂಟ್ ವೇರಿಯಬಲ್ ಅವರು ವಿದ್ಯಾರ್ಥಿ ಸ್ವತಃ ಬದಲಾವಣೆ ಆಗೋದಲ್ಲ ಟೀಚರ್ ಪಾಠ ಹೇಳಿದ ಮೇಲೆ ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ಆಗುತ್ತಿದ್ದಾರೆ ಡಿಪೆಂಡೆಂಟ್ ವೇರಿಯಬಲ್ ಡಿಪೆಂಡೆಂಟ್ ವೇರಿಯಬಲ್ ಮೂವತ್ತು ಹಿಡಿದಂದ್ರೆ ನಾವು ಬಾಯ್ ಅದು ಆಟೋಮೆಟಿಕ್ ಆಗಿ ಬಾಯ್ತೇ ಬಾಯಿ ಒತ್ತು ಹಿಡಿದ್ರೆ ತೆರೀತಂದ್ರೆ ಡಿಪೆಂಡೆಂಟ್ ಬಾಯಿ ಮೂ ಮೂವತ್ತು ಹಿಡಿಲೇಬೇಕು ಒಂದು ಘಟನೆ ಬದಲಾವಣೆ ಆಗಬೇಕಂದ್ರೆ ಅದರ ಮೇಲೆ ಇನ್ನೊಂದು ಬದಲಾವಣೆ ಆಗಿದಾಗ ಇದು ಬದಲಾವಣೆ ಆಗುತ್ತದೆ ಮೂರನೇದಂದರೆ ಮಾಡಿರೇಟರ್ ವೇರಿಯೇಬಲ್ ಮಾಡ್ಯುರೇಟರ್ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯೇಬಲ್ಗಳ ನಡುವೆ ವ್ಯತ್ಯಾಸವನ್ನು ಉಂಟು ಮಾಡುವಂಥ ವೇರಿಯೇಬಲ್ಗೆ ಮೋಡಿರೇಟರ್ ವೇರಿಯಬಲ್ ಎಂದು ಕರೆಯುತ್ತಾರೆ ನಾಲ್ಕನೇದು ಇಂಟರ್ವೆನಿಂಗ್ ಮೋಡಿ ಮಾಡಿರೇಟರ್ ಇಂಟರ್ವೆನಿಂಗ್ ಇಂಟರ್ ಅಂದರೆ ನಡುವೆ ಪ್ರವೇಶ ಮಾಡಿದಾಗ ವೇರಿಯಬಲ್ ಬದಲಾವಣೆ ಆಗುತ್ತಿರುತ್ತದೆ ಮೊದಲಿಗೆ ಅದು ಅದು ತಂತ ನಡೀತಿರ್ತಾರೆ ವೇರಿಯಬಲ್ ಯಾರಾದರೂ ಮಧ್ಯಸ್ಥಿಗೆ ಬಂದರೂ ಮಧ್ಯದೊಳಗೆ ಪ್ರವೇಶ ಮಾಡಿದ ಮೇಲೆ ವೇರಿಯೇಬಲ್ ಹೆಚ್ಚರಾಗ್ತದೆ ರೀ ಅಥವಾ ಕಡಿಮೆ ರೀ ಅದಕ್ಕೆ ಅದಕ್ಕೆ ನೋಡಿರಿ ಎಕ್ಸಾಂಪಲ್ ಈಗ ಟೀಚರ್ ಪಾಠ ಮಾಡ್ತಿರ್ತಾರೆ ಸ್ಕೂಲ್ ಒಳಗೆ ಹುಡುಗರು ಪಾಠ ಕಲಿತಿರ್ತಾರೆ ಓಕೆ ಇದು ಪ್ರೊಸೆಸ್ ನಡೆಯುತ್ತಿರುತ್ತದೆ ಒಮ್ಮೆಲೆ ಹೆಡ್ ಮಾಸ್ಟರ್ ಬಂದು ರೌಂಡಿಗೆ ಬಂದಿದ್ರು ಕ್ಲಾಸ್ ರೂಮ್ದೊಳಗೆ ಹಿಂಗೆಲ್ಲೇ ನಮ್ಮ ಹೆಡ್ ಮಾಸ್ಟರ್ ಹೊಂಟರಿ ರೌಂಡ್ ರೌಂಡ್ ತೊಗೊಳಕ್ಕೆ ಹೊಂಟಾರೆ ಹೆಡ್ ಮಾಸ್ಟ್ರು ಬರೋದು ಟೀಚರ್ ನೋಡಿದ ತಕ್ಷಣ ಟೀಚರ್ ಮತ್ತು ಪಾಠ ಹೇಳೋಕ್ಕೆ ಅಗದಿ ವ್ಯವಸ್ಥಿತ ಪಾಠ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹುಡುಗರು ಅಗದಿ ಅಲರ್ಟ್ ಆಗಿ ನಿಂತು ಪಾಠ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ಕೂತು ಪಾಠ ಏ ನಮ್ಮ ಸರ್ ಹೊಂಟರ್ ಅವರು ಅಥವಾ ಹೆಡ್ ಮಾಸ್ಟ್ರು ಕ್ಲಾಸ್ ರೂಮ್ದೊಳಗೆ ಬಂದ ತಕ್ಷಣವೇ ಟೀಚಿಂಗ್ ಮೆಥಡ್ಸ್ ಚೇಂಜ್ಡ್ ವೇರಿಯೇಬಲ್ ಎಲ್ಲ ಚೇಂಜ್ ಆಗ್ತಾರೆ ರೀ ಅಪ್ ಆ್ಯಂಡ್ ಡೌನ್ ಹೇಳೋದು ಮೆಥಡ್ ಕೇಳೋದು ಮೆಥಡ್ ವೇರಿಯೇಬಲ್ ವೇರಿಯೇಬಲ್ ಒಬ್ಬರು ಪ್ರವೇಶ ಮಾಡಿದಾಗ ಚೇಂಜ್ ಆಗುತ್ತದೆ ಇಂಟರ್ವೆನಿಂಗ್ ಇಂಟರ್ವೆನಿಂಗ್ ವೇರಿಯೇಬಲ್ ಮನೆಗೆ ಸುಮ್ಮನೆ ಕೂತಿರ್ತಾವ್ರೆ ಮೊಬೈಲ್ ಹೇಳ್ಕೊಂಡು ಕೂತಿರ್ತಾವೆ ನಮ್ಮ ಆಡೋ ಚಿನ್ನ ನಮ್ಮ ಸಮಾಜ ನಾವು ಬಂದ ತಕ್ಷಣ ಮೊಬೈಲ್ ಒಗ್ಗಟ್ಟು ದನ ದನ ಪುಸ್ತಕ ಹಿಡಿತ ಇಂಟರ್ವೆನಿಂಗ್ ವೇರಿಯಲ್ ವೇರಿಯೇಬಲ್ ನಡವರು ಬಂದ ತಕ್ಷಣ ಎರಡರ ಪರಿಣಾಮ ಬದಲಾಗುತ್ತದೆ ಇಂಟರ್ವೆನಿಂಗ್ ಇಂಟರ್ವೆನಿಂಗ್ ಮೋಡರೇಟರ್ ನಾಲ್ಕನೇದ ಐದನೇದ ರೀ ಕಂಟ್ರೋಲ್ಡ್ ವೇರಿಯೇಬಲ್ ಕಂಟ್ರೋಲ್ಡ್ ವೇರಿಯೇಬಲ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಡಿಪೆಂಡೆಂಟ್ ವೇರಿಯೇಬಲ್ ಇವು ಎರಡರ ಮೇಲೆ ನಿಯಂತ್ರಣ ಇಡುವಂಥ ಕೆಲಸ ಕಂಟ್ರೋಲ್ ವೇರಿಯೇಬಲ್ ಮಾಡುತ್ತದೆ ಅದು ಕಂಟ್ರೋಲ್ಡ್ ಇರ್ತದೆ ಯಾರು ಬಂದ್ರೂ ಏನೂ ಬದಲಾವಣೆ ಆಗೋಲ್ಲ ಅದ್ರ ಮೇಲೆ ಕಂಟ್ರೋಲ್ ಇಡೋದು ಆ ವೇರಿಯೇಬಲ್ ಮೇಲೆ ಕಂಟ್ರೋಲ್ ಇಡೋದು ನಿಯಂತ್ರಣ ವೇರಿಯೇಬಲ್ ಎಂದು ಕರೆಯುತ್ತಾರೆ ಪ್ಲೀಸ್ ನೆನ್ಪಿಟ್ರಿ ಮ್ಯಾಕ್ಸಿಮಮ್ ಇದರೊಳಗೆ ಪ್ರಶ್ನೆ ರೀ ಇಂಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಇದ್ರದ್ದು ಉದಾಹರಣೆ ಕೇಳುತ್ತಾರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಉದಾಹರಣೆ ಯಾವುದು ನೆನ್ಪಿಟ್ರಿ ಇಂಡಿಪೆಂಡೆಂಟ್ ಸ್ವತಂತ್ರ ಬದಲಾವಣೆ ಡಿಪೆಂಡೆಂಟ್ ಹಾಂ ಡಿಪೆಂಡೆಂಟ್ ಅಂದರೆ ಅವಲಂಬಿತ ಅವಲಂಬನೆ ಬದಲಾವಣೆ ಮಧ್ಯಮ ಬದಲಾವಣೆ ನಡುವೆ ಬರುವ ಬದಲಾವಣೆ ಮತ್ತು ನಿಯಂತ್ರಿತ ಬದಲಾವಣೆ ಪ್ಲೀಸ್ ನೆನ್ಪಿಟ್ಟಿರೋದನ್ನು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ